ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗು ಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ಇಂಥ ಒಂದು ಪರಿಸ್ಥಿತಿನಲ್ಲಿ ಯಾವುದೇ ಬುಡಕಟ್ಟು ಲಕ್ಷಣಗಳು ಇಲ್ಲದೇ ಇದ್ರೂ ಕೂಡ ಅಂತ ಜಾತಿಗಳನ್ನು ತಗೊಂಡು ಬಂದು ಇವತ್ತು ಎಸ್ಟಿಗೆ ಸೇರಿಸುವಂತ ಹುನ್ನಾರ ನಡೀತಾ ಇದೆ. ಇದನ್ನ ನಾವು ತೀವ್ರವಾಗಿ ಖಂಡಿಸ್ತೇವೆ, ಮತ್ತು ನಮ್ಮ ರಾಜಕಾರಣಿಗಳು ಮೀಸಲಾತಿ ಕ್ಷೇತ್ರಗಳಲ್ಲಿ ಆಯ್ಕೆ ಆಗಿರೋರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇದರ ವಿರುದ್ಧವಾಗಿ ಜನವರಿ 8 ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಒಂದು ಹೋರಾಟ ಇಟ್ಕೊಂಡಿದ್ವಿ, ಸಾಂಕೇತಿಕ ಪ್ರತಿಭಟನೆ ಇಟ್ಕೊಂಡಿದ್ವಿ. ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಭಾಗವಹಿಸಿದ್ದಾರೆ. ಅಲ್ಲಿ ಕೂಡ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿಕೊಂಡ್ವಿ, ಯಾವುದೇ ಕಾರಣಕ್ಕೂ ಯಾವುದೇ ಜನಾಂಗವನ್ನು ಎಷ್ಟಿಗೆ ಸೇರಿಸಬಾರ್ದು ಅಂತ. ಅದಕ್ಕೆ ಸರಿಯಾಗಿ ಸ್ಪಂದನೆ ಸಿಗಲಿಲ್ಲ ನಮಗೆ ಮುಖ್ಯಮಂತ್ರಿಗಳ ಕಡೆಯಿಂದ. ಹಾಗಾಗಿ ಮಾರ್ಚ್ 24 ದೊಡ್ಡಬಳ್ಳಾಪುರದಿಂದ ಬೆಂಗಳೂರಿಗೆ 3 ಕಾಲ ಪ್ರಥಮ ಹಂತದ ಪಾದಯಾತ್ರೆಯನ್ನು ಅಂದ್ಕೊಂಡಿದ್ದೀವಿ. ಆ ಪ್ರಥಮ ಹಂತದ ಪಾದಯಾತ್ರೆಯಲ್ಲಿ ನಮ್ಮ ನಾಯಕ ಸಮುದಾಯದ ಎಲ್ಲ ಬಂಧುಗಳು ಭಾಗವಹಿಸಿ ಸರ್ಕಾರಕ್ಕೆ ಅರಿವು ಮೂಡಿಸುವಂಥದ್ದು, ಯಾವುದೇ ಕಾರಣಕ್ಕೂ ಯಾವುದೇ ಸಮುದಾಯಗಳನ್ನು ಎಷ್ಟಿಗೆ ಸೇರಿಸುವಂಥದ್ದು ಆಗಬಾರ್ದು ಅಂತೇಳಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಈ ಥರ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಬರ್ತಾ ಇದ್ದೀವಿ. ಮೊದಲನೇದಾಗಿ ಬೆಳಗಾಮಲ್ಲಿ ಮಾಡಿದ್ವಿ, ಬೆಳಗಾಮಲ್ಲಿ ಆದಮೇಲೆ ಈಗ ಬಳ್ಳಾರಿಗೆ ಬಂದು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಮೀಸಲಾತಿಗಳು ಇವತ್ತು ಎಲ್ಲರೂ ಮಾತಾಡ್ತಿದ್ದಾರೆ, ಎಲ್ಲ ಜನಗಳು ಮೀಸಲಾತಿಗಳ ಬಗ್ಗೆ ಮಾತಾಡ್ತಿದ್ದಾರೆ. ಕಾನ್ಸ್ಟಿಟ್ಯೂಷನಲ್ಲಿ 1950 ಅಂಬೇಡ್ಕರ್ ಅವರು ಸಂವಿಧಾನ ಬರೆದಾಗ 1950 ಬರೆದಿದ್ದಾರೆ ಎಸ್ಟಿಗೆ 7.5 ಮೀಸಲಾತಿ ಕೊಡಬೇಕು ಅಂತ. ಎಷ್ಟು ಪಂಗಡಗಳು? 50 ಪಂಗಡಗಳು. ಎಸ್ಟಿನಲ್ಲಿ 50 ಜಾತಿಗಳನ್ನು ಸೇರಿಸಿ ಟೋಟಲ್ ಆಗಿ 50 ಜಾತಿಗಳಿವೆ ಎಸ್ಟಿನಲ್ಲಿ. ಎಸ್ಟಿ ಕೊಟ್ಟಾಗ 1991 ಎಸ್ಟಿ ಕೊಟ್ಟಾಗ ಕೇವಲ 3 ಜಾತಿಗಳು ಮಾತ್ರ ಇತ್ತು. ಇವತ್ತು 50 ಜಾತಿಗಳಿವೆ, 50 ಜಾತಿಗಳಿದ್ದರೂ ಕೂಡ 3% ಮೀಸಲಾತಿನೇ ಇದೆ. ಸಂವಿಧಾನದ ಕಂಪ್ಲೀಟ್ ಉಲ್ಲಂಘನೆ ಮಾಡಿದ್ದಾರೆ. ಸಂವಿಧಾನದಲ್ಲಿ 7.5 ಕೊಡಬೇಕಂತ ಸಂವಿಧಾನ ರಚನೆ ಆಗ್ತಾಗಲೇ ಬರ್ತಿದ್ದಾರೆ, ಆದರೂ ಕೂಡ ಇದುವರೆಗೂ ಅದು ಪಾಲನೆ ಆಗಿಲ್ಲ. 2008 ಕೇಂದ್ರ ಸರ್ಕಾರ ಅದನ್ನು ಜಾರಿಗೆ ತಂದು ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಅದನ್ನು ಜಾರಿಗೆ ತಂದಿಲ್ಲ, ಬರೀ ರಾಜಕೀಯಕ್ಕೆ ಮಾತ್ರ ಮೀಸಲಿಟ್ಟಿದ್ದಾರೆ. ಬೇರೆ ಯಾವುದೇ ಕ್ಷೇತ್ರಗಳಲ್ಲಿ 7.5 ಮೀಸಲಾತಿ ಜಾರಿಯಾಗಿದೆ. ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ರಾಜಕೀಯದವರು ಜನಗಳನ್ನು ಕನ್ಫ್ಯೂಸ್ ಮಾಡ್ತಿದ್ದಾರೆ. ಈಗ ಹೊಸದಾಗಿ 7.5 ಮೀಸಲಾತಿ ಕೊಡಬೇಕು ಅನ್ನೋ ಥರ ಇದನ್ನು ಬಿಂಬಿಸ್ತಾ ಇದೆ. ಇದು ಆಗಬಾರ್ದು. ಕಾನ್ಸ್ಟಿಟ್ಯೂಷನ್ ಪ್ರಕಾರ ಏನಿದೆ ಅದು 7.5 ಮೀಸಲಾತಿಯನ್ನು ಸರ್ಕಾರ ಶೀಘ್ರ ಜಾರಿಗೊಳಿಸಬೇಕು, ಮತ್ತು ಯಾವುದೇ ಕಾರಣಕ್ಕೂ ಅನ್ಯ ಜಾತಿಗಳನ್ನು ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.